ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ, ಅದರಲ್ಲೂ ನೀವು ಏನಿದು ರಾಜ್ಬಿ ಶೆಟ್ಟಿಯವ್ರನ್ನ ನಾವು ಹಿಂಗೂ ನೋಡ್ಬೋದಾ ಅನ್ನುವಂತ ಒಂದು ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ತುಂಬಾ ರೌದ್ರವಾಗಿ ಕಾಣಿಸ್ಕೊಂಡಿದ್ದೀರಾ, ಎಲ್ಲಿ ಜೋರ್ ಜೋರಾಗಿ ರಕ್ತ ಇದೆ, ಹೊಡೆದಾಟ ಇದೆ, ಜೋರ್ ಡೈಲಾಗ್ಸ್ ಹೊಡಿತೀರಾ ಎಲ್ಲಾನು. ಸೊ ನಿಜವಾಗ್ಲೂ ಇದು ಇಷ್ಟೇ ಅಂದ್ರೆ ಈ ಸೀರಿಯಸ್ ರೋಲ್ ಏನಾ ನಿಮ್ದು, ಅಥವಾ ನಾವು ಸಿನಿಮಾದಲ್ಲಿ ಬೇರೆನೆ ನೋಡ್ಬೋದಾ? ಇಲ್ಲ ಇಲ್ಲ, ಡೆಡ್ ಸೀರಿಯಸ್. ಡೆಡ್ ಸೀರಿಯಸ್? ಹೌದೌದು, ಅವನಿಗೆ ಗೊತ್ತಿರಲ್ಲ ಅವ್ನು ಸೀರಿಯಸ್ ಇದ್ದಾನೆ ಅಂತ. ಓಕೆ. ಅವನ ಲೆಕ್ಕದಲ್ಲಿ ಅವನು ಅವನ ಅಷ್ಟಕ್ಕೆ ಇದ್ದಾನೆ ಅಷ್ಟೇ, ಅವನು ಅವ್ನು ಬೇಕು ಅಂತ ಏನು ಮಾಡ್ತಾ ಇಲ್ಲ. ಅವನು ಓಕೆ, ಯಾವಾಗಲೂ ಟ್ರಿಗರ್ ಆದಾಗ, ಯಾವಾಗಲೂ ರೌದ್ರ ಅವನಲ್ಲಿ ಹೊರಗೆ ಬಂದಾಗ ಅದನ್ನು ಅವನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ ನಮ್ಮ ಥರ. ಅವನಿಗೆ ಸಾಮಾಜಿಕ ಕಟ್ಟುಪಾಡುಗಳು ಯಾವುದೂ ಇಲ್ಲ. ನಾನು ಹೀಗೆ ಬಿಹೇವ್ ಮಾಡಬೇಕು, ಹೀಗೆ ಕಾಣಬೇಕು ಅಂತ ಏನು ಬರುತ್ತೋ ಅದು ಹೊರಗೆ ಬರುತ್ತೆ. ಅದು ಹೊರಗೆ ಬಂದೋದು ನೋಡಿದವರಿಗೆ ಸ್ವಲ್ಪ ರೌದ್ರವಾಗಿ ಕಾಣಿಸುತ್ತೆ. ಓಕೆ ಓಕೆ. ಸೊ ಯಾವಾಗಲೂ ಶಿವನನ್ನ ನೀವು ಸಮಾಧಾನ ಮಾಡುವಂತ ಪಾತ್ರನ, ಅಥವಾ ಹೇಗೆ ರಿಷಭ್ ಅವರು ಪಕ್ಕದಲ್ಲಿ ಕೈ ಹಿಡ್ಕೊಂಡು ಗೆಳೆಯನ, ಅದು ಸಿನಿಮಾ ನೋಡೇನೆ ಹೇಳ್ಬೇಕದು ಎಷ್ಟು ಸಮಾಧಾನ ಮಾಡ್ತೀನಿ ಏನಾಗುತ್ತೆ ಅಂತ ಅನ್ಕೊಂಡು. ಓಕೆ, ಬಟ್ ಆ ಟ್ರೈಲರ್ ಅಲ್ಲಿ ಒಂದು ಒಳ್ಳೆ ಶಾಟ್ ಇದೆ, ನೀವು ಅವರು ಮುಂದೆ ಹೋಗ್ತಿದ್ರೆ ಸ್ಮೈಲ್ ಕೊಡ್ತೀರಿ, ಅವನ್ನ ನೋಡ್ತಾ ಇಷ್ಟ ಪಡೋ ತರ ನೀವು ಅವರನ್ನ ಅಲ್ವಾ. ಇಲ್ಲಿ ನೀವು ಹೀರೋಯಿನ್ ಇಲ್ಲ ಅನ್ನೋ ತರದ್ದು ಥಾಟ್ ಇದೆಯಲ್ಲ, ಸೊ ಅದಕ್ಕೆ ರೊಮ್ಯಾನ್ಸ್ ಇಲ್ಲ ಬ್ರೊಮ್ಯಾನ್ಸ್ ಇದೆ ಅಂತ ಅನ್ಕೊಂಡು. ಹೀರೋಯಿನ್ ನಾನೇ. ಗುಡ್ ಥಾಟ್, ಗುಡ್ ಥಾಟ್. ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಎರಡು ಅಂದರೆ ಹುಡುಗ ಹುಡುಗಿಯ ಮಧ್ಯೆ ಲವ್ ಇರುತ್ತೆ, ಅದು ಫಿಸಿಕಲ್ ಕೂಡ ಆಗ್ಬೋದು. ಬಟ್ ಹುಡುಗಿ ಹುಡುಗಿ ಮಧ್ಯೆ, ಹುಡುಗ ಹುಡುಗನ ಮಧ್ಯೆ ಫಿಸಿಕಲ್ ಅಲ್ಲದೆ ಇರೋವಂಥ ಸ್ನೇಹ ಇರ್ಬೋದು. ಆ ಸ್ನೇಹ ಬೇರೆ ಪ್ರೀತಿಗಿಂತ ಕೂಡ ಗಾಢವಾಗಿರ್ಬೋದು, ಅಡ್ಮಿರೇಷನ್ ಆಗ್ಬೋದು. ನನ್ನ ಲೆಕ್ಕದಲ್ಲಿ ಅದು ಕೂಡ ಪ್ರೀತಿ. ಒಂದು ಚರ್ಚೆನೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಏನಂದ್ರೆ ನೀವು ಆ ಟ್ರೈಲರ್ ಅಲ್ಲಿ ಬೇವರ್ಸಿ ಅಂತ ಒಂದು ಪದಾನ ಬಳಸಿದಿರಿ. ಇದು ಇದು ಯಾವುದೇ ಒಂದು ಇದಲ್ಲ, ಇದೊಂದು ಎಮೋಷನ್ ಅಂತೆಲ್ಲ ಏನೇನೋ ಹಾಕ್ತಿದ್ದಾರೆ. ಬೇವರ್ಸಿ ಅನ್ನೋ ಪದ ಇಲ್ಲ ಮಂಗಳೂರಲ್ಲಿ, ಬ್ಯಾವರ್ಸಿ. ಓಕೆ, ಸೊ ಬೇರೆ ಕಡೆ ಬೇವರ್ಸಿ ಆದ್ರೆ ಆ ಕಡೆ ಬ್ಯಾವರ್ಸಿ ಆಗುತ್ತೆ. ಓಕೆ. ಸೊ ಈ ಟ್ರೈಲರ್ದೆಲ್ಲ ಆಯಿತು, ಮತ್ತು ಹಾಡುಗಳು, ಮತ್ತು ನಮಗೆ ಒಂದು ಈ ನಿಮ್ಮ ಒಂದು ಕೈಂಡ್ ಆಫ್ ಸಿನಿಮಾಗಳು ಯಾಕೆ ಇಷ್ಟ ಆಗುತ್ತೆ ಅಂದರೆ, ನಮ್ಮ ನೆಲದ ಒಂದು ಸೊಗಡು, ನಮ್ಮ ನೆಲದ ಒಂದು ಸ್ಟೈಲ್ ಆಫ್ ಅಲ್ಲಿ ಏನು ಎಲ್ಲನೂ ಜೀವನ ಮಾಡ್ತಿರೋವಂಥದ್ದು ಇರ್ಬೋದು, ಆ ಸಂಸ್ಕೃತಿ, ಭಾಷೆ, ಇದೆಲ್ಲವೂ ಕರಾವಳಿ ಭಾಷೆಯ ಸೊಗಡು ಇದೆಲ್ಲವೂ ಸಿಗುತ್ತೆ ಅನ್ನುವಂಥದ್ದು, ಅದನ್ನೆಲ್ಲ ಒಂದು ಹಾಡಲ್ಲಿ ತುಂಬ ಮುದ್ದಾಗಿ ಕಟ್ಕೊಟ್ಟಿದ್ದೀರ, ಆ ಹಾಡಿನ ಬಗ್ಗೆ ಹೇಳ್ಬೋದಾ? ವಾಸುಕಿ ವೈಭವ್ ಅವರು ಹಾಡಿರೋದು ಅಂದ್ರೆ ಎಂದು ಬರೆದ ಪವನ್ ಭಟ್ ಅವರು ಅದರ ಲಿರಿಕ್ಸ್ ಬರೆದಿದ್ದಾರೆ, ಮಿದನ್ ಮುಕುಂದನ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಆ ಹಾಡು ನನಗೆ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ ಹೀರೋಯಿನ್ ಇಲ್ದಿರೋ ಸಿನಿಮಾದಲ್ಲಿ ಒಂದು ಲವ್ ಸಾಂಗ್. ಸೊ ನನಗೆ ಜನಗಳು ಯಾವಾಗಲೂ ಹೊಸದ್ ಕೇಳ್ತಾರೆ, ಬಟ್ ನಾವು ಅವ್ರಿಗೆ ಹೊಸದ್ ಕೊಡ್ತಾ ಇದೀವ ಅನ್ನೋದು ನನ್ನ ಪ್ರಶ್ನೆ. ಸೊ ಗ್ಯಾಂಗ್ಸ್ಟರ್ ಸಿನಿಮಾ ಅಂದ್ರೆ ಹೀಗೆ ಇರಬೇಕು, ಹೀರೋಯಿನ್ ಇಲ್ಲ ಅಂದ್ರೆ ಲವ್ ಸಾಂಗ್ ಇರಲೇಬಾರದು, ಇದೆಲ್ಲ ಕಟ್ಟುಪಾಡುಗಳಿದೆಯಲ್ವಾ. ಸೊ ಅದೆಲ್ಲ ಬ್ರೇಕ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಂಡ್ ಬ್ರೇಕ್ ಮಾಡಿದಾಗ ಸಿಗೋ ಹೊಸತನ ಅಂಡ್ ಸುಖಕ್ಕೋಸ್ಕರ ಆ ಸಿನಿಮಾದಲ್ಲಿ ಆ ಸಾಂಗ್ ಬರುತ್ತೆ. ಕರ್ನಾಟಕ ಇಷ್ಟೊಂದು ಸುಂದರವಾಗಿದೆ ಅನ್ನೋದನ್ನ ಆ ಹಾಡಲ್ಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರ. ಸಿನಿಮಾದಲ್ಲಿ ನಮಗೂ ಇದೇ ನೋಡ್ತೀವ ಬೇರೆ? ಇಲ್ಲ ಇಲ್ಲ, ಅದು ಲಿರಿಕಲ್ ವಿಡಿಯೋ ಇರುತ್ತೆ. ನನ್ನ ಲೆಕ್ಕದಲ್ಲಿ ಅದು ಲಿರಿಕಲ್ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆದಾಗ ನನಗೆ ಏನು ಆಸೆ ಇತ್ತು ಅಂದ್ರೆ, ಜನ ಆ ಸಾಂಗ್ ಅನ್ನ ನೋಡಬೇಕು, ಅದ್ರ ಜೊತೆಗೆ ಸಾಂಗ್ ಅನ್ನು ಕೇಳಬೇಕು, ಜೊತೆಗೆ ಆ ಸಾಂಗ್ನ ಅನುಭವವನ್ನು ಅನುಭವಿಸ್ಬೇಕು. ಬಟ್ ನಾವು ಸಿನಿಮಾದ ವಿಷುವಲ್ಸ್ ಬಿಟ್ಕೊಡಲ್ಲ ಅಂತ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಅಲ್ಲೆಲ್ಲ ಕೂಡ ಲವ್ ಇದೆ, ಎಲ್ಲ ವಿಷುವಲ್ಸ್ ಅಲ್ಲಿ ಲವ್ ಇದೆ. ಬ್ಯೂಟಿ ಇಸ್ ಲವ್, ಅದಕ್ಕಿಂತ ಏನು ಇದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.